ಎಲ್ರಿಗೂ ನಮಸ್ಕಾರ. ಇದೊಂದು ವಿಶೇಷ ಎಪಿಸೋಡ್, ಹತ್ತನೇ ತರಗತಿ ವಿದ್ಯಾರ್ಥಿಗಳಿಗಾಗಿ. SSLC ವಿಜ್ಞಾನ, ಇದು ಉತ್ತೀರ್ಣರಾಗುವವರಿಗೆ ಮಾತ್ರ. ಈ ಟೈಟ್ಲ್ ಕೊಟ್ಟಿರೋಂಥ ಉದ್ದೇಶನೇ, ಯಾರಿಗೆ ಪಾಸ್ ಆಗಬೇಕು ಅನ್ನೋಂಥ ಒಂದು ಆಸೆ ಇರುತ್ತೋ, ಅಭಿಲಾಷೆ ಇರುತ್ತೋ, ಅವರು ಈ ಎಪಿಸೋಡ್ ನೋಡಿದರೆ ಅತ್ಯುತ್ತಮವಾಗಿ ಅಂಕಗಳನ್ನು ಗಳಿಸೋದ್ರ ಜೊತೆಗೆ ಖಂಡಿತ ಪಾಸ್ ಆಗಲಿಕ್ಕೆ ಸಾಧ್ಯ ಉಂಟು. ಇನ್ನು ನಮ್ಮ ಕೊನೆಯ ಅಧ್ಯಾಯ ಇದು, ಅಂದರೆ ಪಾಸ್ ಆಗಲಿಕ್ಕೆ, ಉತ್ತೀರ್ಣರಾಗಲಿಕ್ಕೆ, 40 ಅಂಕ ಬರಲಿಕ್ಕೆ ನಾವು ತಗೊಂಡಿರೋಂಥ ಕೊನೆಯ ಅಧ್ಯಾಯ ಯಾವುದು? ನಮ್ಮ ಪರಿಸರ. ಇಲ್ಲಿ ಏನೇನು ಓದಬೇಕಪ್ಪ ನಾವು? ಪರಿಸರ ವ್ಯವಸ್ಥೆ. ಪರಿಸರ ವ್ಯವಸ್ಥೆ ಅಂದ್ರೇನು? ಪರಿಸರ ವ್ಯವಸ್ಥೆಯ ಘಟಕಗಳು ಯಾವ್ಯಾವು? ಆಹಾರ ಸರಪಣಿ ಅಂದ್ರೇನು? ಅದರ ರೇಖಾನಕ್ಷೆ ಬರೆಯಿರಿ. ಆಹಾರ ಜಾಲ ಅಂದ್ರೇನು? ಅದರ ರೇಖಾನಕ್ಷೆ ಬರೆಯಿರಿ. ಪರಿಸರ ವ್ಯವಸ್ಥೆಯಲ್ಲಿನ ಶಕ್ತಿಯ ಹರಿವು ಹೇಗಿರುತ್ತೆ, ಅಂದರೆ ಅದು ಏಕಮುಖವಾಗಿರುತ್ತೆ. ಓಜೋನ್ ಪದರ ಅಂದ್ರೇನು? ಆ ಓಜೋನ್ ಹೆಂಗೆ ಉಂಟಾಗತ್ತೆ? ಯಾಕಂದರೆ ಇಲ್ಲಿ ಆಕ್ಸಿಜನ್ ಅಣುಗಳು ವಿಭಜನೆಯಾಗಿ ಆಕ್ಸಿಜನ್ ಪರಮಾಣು ಆಗುತ್ತೆ, ಆಕ್ಸಿಜನ್ ಪರಮಾಣು ಮತ್ತು ಆಕ್ಸಿಜನ್ ಅಣು ಜೊತೆ ಸೇರಿ ಓಜೋನ್ ಆಗುತ್ತೆ. ಇದೆಲ್ಲ ನಿಮಗೆ ತಿಳಿಸ್ಕೊಟ್ಟಿರ್ತಾರೆ. ಆ ಓಜೋನ್ ಪದರ ನಶಿಸುವಿಕೆಗೆ ಏನು ಕಾರಣ? ಓಜೋನ್ ಪದರ ನಶಿಸುವಿಕೆ ಹಾಳಾದರೆ ದುಷ್ಪರಿಣಾಮಗಳು ಏನೇನು ಉಂಟಾಗತ್ತೆ? ಜೈವಿಕ ಸಂವರ್ಧನೆ ಅಂದ್ರೇನು? ಜೈವಿಕ ವಿಘಟನೆಯಾಗುವ ಮತ್ತು ಜೈವಿಕ ವಿಘಟನೆಯಾಗದ ವಸ್ತುಗಳಿಗಿರುವಂಥ ವ್ಯತ್ಯಾಸವನ್ನು ತಿಳಿಸಿ. ಈ ಥರ ಪ್ರಶ್ನೆಗಳಿರುತ್ತೆ. ಇದೊಂದು ಕೂಡ ತುಂಬ ಸುಲಭವಾದ ಚಾಪ್ಟರು, 4 to 5 marks ಇರುತ್ತೆ. ಈಸಿಯಾಗಿ ನಾವು ಬರೀಬೋದು. ಕೇವಲ ಅಂಕಗಳಿಕೆ ನಿಮ್ಮ ಮಾನದಂಡವಲ್ಲ, ಆದರೆ ಮುಂದಿನ ಓದಿಗಾಗಿ ಇದು ಅವಶ್ಯಕ. ಸೊ ಇದೊಂದು ಅಂಶವನ್ನು ನಾನು ಯಾಕೆ ಹೇಳಿದ್ದೀನಪ್ಪ ಅಂತಂದರೆ, ನಾವಿಲ್ಲಿ ಅಂಕಗಳ ಬಗ್ಗೆ ತಿಳಿಸ್ತಾ ತಿಳಿಸ್ತಾ ಅಂಕನೇ ನಮ್ಮ ಮಾನದಂಡನ ಅಂತ ನಿಮ್ಮ ಮನಸ್ಸಲ್ಲಿ ಬರಬಾರ್ದು ಅನ್ನೋ ಕಾರಣಕ್ಕೆ ಈ ಒಂದು ಪಾಯಿಂಟನ್ನು ಹಾಕಿದ್ದೀನಿ. ಅಂಕಗಳಿಕೆ ನಿಮ್ಮ ಮಾನದಂಡವಲ್ಲ. ಹಾಗೇನಾದರೂ ಅಂಕಗಳಿಕೆ ನಿಮ್ಮ ಮಾನದಂಡ ಅಂತ ಅಂದ್ಕೊಂಡ್ರೆ ನಿಮ್ಮ ಮಾನ ದಂಡ ಅಷ್ಟೆ. ಯಾಕಂತೇಳಿದ್ರೆ ಮುಂದಿನ ಓದಿಗಿದ ಅವಶ್ಯಕ. ನಮಗೆ ನಮ್ಮ ಮಾನದಂಡ ಏನಪ್ಪ ಅಂದರೆ ಒಳ್ಳೆಯ ಸಂಸ್ಕೃತಿ, ಒಳ್ಳೆಯ ಸಂಸ್ಕಾರ, ಒಳ್ಳೆಯ ಮಾನವೀಯತೆ, ಇದು ನಮ್ಮ ಮಾನದಂಡ ಆಗಿರಬೇಕು. ಅಂತಃಕರಣ ಅಂತ ಕರಿತೀವಿ ನಾವು, ಪ್ರೀತಿ ಅಂತ ಕರಿತೀವಿ, ಗೌರವ ಅಂತ ಕರಿತೀವಿ, ಇವು ನಮ್ಮ ಮಾನದಂಡಗಳಾಗಿರಬೇಕು. ಬಟ್ ಅಂಕಗಳಿಗೆ ಯಾಕೆ ಬೇಕಪ್ಪ ಅಂದರೆ ಮುಂದಿನ ಜೀವನದಲ್ಲಿ, ಅಂದರೆ ಮುಂದಿನ ನಿಮ್ಮ ಭವಿಷ್ಯದಲ್ಲಿ ಯಶಸ್ಸನ್ನು ಕಾಣಲಿಕ್ಕೆ ಇದು ಅವಶ್ಯಕ. ಸೊ ಇಷ್ಟು ಪಾಠಗಳನ್ನು ನೀವು, ಇಷ್ಟು ಅಂಶಗಳನ್ನು ನೀವು ಓದ್ಕೊಂಡ್ರಿ ಅಂತ ಹೇಳಿದರೆ ಖಂಡಿತ 40 marks ನಿಮಗೆ ಬಂದೇ ಬರುತ್ತೆ. ನೀವು ತೆಗೆದೇ ತೆಗಿತೀರಾ ಅಂತ ಹೇಳ್ತಾ ನಾನು ಈ ಒಂದು ಎಪಿಸೋಡನ್ನು ಮುಗಿಸ್ತಾ ಇದ್ದೀನಿ. ಆಲ್ ದ ಬೆಸ್ಟ್, ಥ್ಯಾಂಕ್ ಯು. ನಮ್ಮ ಪರಿಸರ ಪಾಠದಲ್ಲಿ ಕೇಳುವಂತಹ ಬಹಳ ಪ್ರಮುಖವಾಗಿರುವಂಥ ಪ್ರಶ್ನೆಗಳ ಕಡೆ ಗಮನ ಕೊಡೋಣ. ಬಹಳ ಸುಲಭವಾಗಿರುವಂಥ ಚಾಪ್ಟರ್, 5 to 6 marks ಅನ್ನು ಆರಾಮ ತೆಗಿಬೋದು ನಾವು. ಇಲ್ಲಿ ಪರಿಸರ ವ್ಯವಸ್ಥೆ ಎಂದ್ರೇನು? ಪರಿಸರ ವ್ಯವಸ್ಥೆಯ ಘಟಕಗಳು ಯಾವುವು ಅಂತ ಕೇಳ್ಬೋದು. ಜೀವಿಗಳು ವಾಸಿಸುವ ಸುತ್ತಮುತ್ತಲಿನ ಪ್ರದೇಶವನ್ನು ಪರಿಸರ ಅಂತೇಳಿ ಕರಿತೀವಿ. ಪರಿಸರ ವ್ಯವಸ್ಥೆ ಅಂದರೆ ಇದೇ ಪರಿಸರದಲ್ಲಿ ಜೈವಿಕ ಮತ್ತು ಅಜೈವಿಕ ಅಂಶಗಳ ನಡುವಿನ ಪರಸ್ಪರ ಪ್ರತಿಕ್ರಿಯೆ, ಅಥವಾ ಜೈವಿಕ ಮತ್ತು ಅಜೈವಿಕ ಅಂಶಗಳ ನಡುವಿನ ಪರಸ್ಪರ ಪ್ರತಿವರ್ತಿಸುವುದನ್ನು ಪರಿಸರ ವ್ಯವಸ್ಥೆ ಎನ್ನುವರು. ಪರಿಸರ ವ್ಯವಸ್ಥೆಯ ಘಟಕಗಳು ಯಾವುದ್ಯಾವುದಪ್ಪ ಅಂತಂದರೆ 4 ಪ್ರಮುಖ ಘಟಕಗಳಿವೆ. ಅಜೈವಿಕ ಅಂಶಗಳು, ಉತ್ಪಾದಕರು, ಭಕ್ಷಕರು, ವಿಘಟಕರು. ಉತ್ಪಾದಕರು, ಭಕ್ಷಕರು, ವಿಘಟಕರು ಇವು ಜೈವಿಕ ಅಂಶಗಳು. ಸಸ್ಯಗಳು ಉತ್ಪಾದಕರು, ಭಕ್ಷಕಗಳು ಅಂದರೆ ಪ್ರಾಣಿಗಳು, ವಿಘಟಕರು ಅಂದರೆ ಸೂಕ್ಷ್ಮಾಣುಜೀವಿಗಳು, ಶಿಲೀಂಧ್ರ ಮತ್ತು ಬ್ಯಾಕ್ಟೀರಿಯಾ. ಶಿಲೀಂಧ್ರ ಮತ್ತು ಬ್ಯಾಕ್ಟೀರಿಯಾ ಕೊಳೆತ ಅಥವಾ ಸತ್ತ ಸಸ್ಯ ಮತ್ತು ಪ್ರಾಣಿ ತ್ಯಾಜ್ಯ ಪದಾರ್ಥಗಳನ್ನು ಏನು ಮಾಡುತ್ತಪ್ಪ ಅಂತೇಳಿದ್ರೆ ಗೊಬ್ಬರವನ್ನಾಗಿ ಪರಿವರ್ತನೆ ಮಾಡುತ್ತೆ, ಅಂದರೆ ಕೊಳೆಸುತ್ತೆ. ಹಾಗಾಗಿ ಅವುಗಳನ್ನು ವಿಘಟಕಗಳು ಅಂತೇಳಿ ನಾವು ಕರಿತೀವಿ. ಪರಿಸರ ಶಾಸ್ತ್ರ ಅಥವಾ ಪರಿಸರ ವಿಜ್ಞಾನ ಎಂದರೆ ಏನು ಅಂತ ಒಂದು ಮಾರ್ಸಿ ಕೇಳಿದರೆ, ಜೀವಿಗಳ ಮತ್ತು ಅವುಗಳ ಸುತ್ತಲಿನ ಪರಿಸರದ ನಡುವಿನ ಸಂಬಂಧಗಳ ಪರಿಪೂರ್ಣತೆ ಹಾಗೂ ವಿನ್ಯಾಸಗಳನ್ನು ಅಧ್ಯಯನ ಮಾಡುವ ವಿಜ್ಞಾನದ ಶಾಖೆಗೆ ಪರಿಸರ ಶಾಸ್ತ್ರ ಅಥವಾ ಪರಿಸರ ವಿಜ್ಞಾನ ಅಂತೇಳಿ ಕರೀತಾರೆ. ಆಹಾರ ಸರಪಳಿ ಬಹಳ ಮುಖ್ಯವಾಗಿರುವಂತಹ ಒಂದು ಪ್ರಶ್ನೆ, ಇಲ್ಲಿ ಕೇಳಬಹುದಾದ ಒಂದು ಪ್ರಶ್ನೆ, ಅದರ ರೇಖಾನಕ್ಷೆಯನ್ನು ಬರೆಯಿರಿ ಅಂತ ಕೇಳ್ತಾರೆ. ಪೋಷಣಾ ಸಂಬಂಧದಲ್ಲಿ ಒಂದು ಸ್ತರದಿಂದ ಮತ್ತೊಂದು ಸ್ತರಕ್ಕೆ ಆಹಾರ ಶಕ್ತಿಯ ವರ್ಗಾವಣೆಯಾಗುವುದನ್ನು ಆಹಾರ ಸರಪಳಿ ಅಂತೇಳಿ ಕರಿತೀವಿ. ಅಥವಾ ಉತ್ಪಾದಕ ಮತ್ತು ಉಪಭೋಗಿಗಳ ನಡುವೆ ಇರುವಂಥ ಸಂಬಂಧವನ್ನು ಆಹಾರ ಸರಪಳಿ ಎನ್ನುವರು ಅಂತ ಬರೆದ್ರೂ ಕೂಡ ಸಾಕಾಗತ್ತೆ. ನಾವೇ ಪ್ರಮುಖವಾಗಿ 3 ರೀತಿಯ ಆಹಾರ ಸರಪಳಿಗಳನ್ನು ನೋಡ್ತೀವಿ. ಒಂದು ಸಸ್ಯಾಹಾರಿ ಆಹಾರ ಸರಪಳಿ, ಕೊಳೆತಿನಿ ಆಹಾರ ಸರಪಳಿ, ಪರಾವಲಂಬಿ ಆಹಾರ ಸರಪಳಿ. ಹಾಗಾದರೆ ಸಸ್ಯಾಹಾರಿ ಆಹಾರ ಸರಪಳಿ ಅಂದರೆ ಏನು? ಪ್ರಾಥಮಿಕ ಭಕ್ಷಕ ಯಾವಾಗಲೂ ಸಸ್ಯಾಹಾರಿ ಪ್ರಾಣಿಯೇ ಆಗಿರುತ್ತೆ. ಇದನ್ನು ಭಕ್ಷಕ ಆಹಾರ ಸರಪಳಿ ಅಂತಲೂ ಕೂಡ ಕರೀತಾರೆ. ಸೊ ಹುಲ್ಲನ್ನು ತಿನ್ನೋದೇ ಆದಪ್ಪ ಮಲ ಯಾವುದದು? ಸಸ್ಯಾಹಾರಿ ಪ್ರಾಣಿ. ಮಲದ ಬದಲು ಜಿಂಕೆ ಅಂತಿರ್ಬೋದು.
ಹಾಗಾಗಿ ಅವೆಲ್ಲವೂ ಕೂಡ ಸಸ್ಯಾಹಾರಿ ಪ್ರಾಣಿಗಳು. ಮೊಲವನ್ನು ತಿನ್ನದು ಯಾವುದು? ತೋಳ. ಇದು ಸಸ್ಯಾಹಾರಿ ಆಹಾರ ಸರಪಳಿಗೆ ಒಂದು ಉದಾಹರಣೆ. ಕೊಳೆತಿನಿ ಆಹಾರ ಸರಪಳಿ ಅಂದ್ರೆ ಏನು? ಪ್ರಾಥಮಿಕ ಭಕ್ಷಕ ಕೊಳೆತಿನಿಯಾಗಿದ್ದರೆ ಅದನ್ನು ಕೊಳೆತಿನಿ ಆಹಾರ ಸರಪಳಿ ಅಂತೇಳಿ ಕರಿತೇವೆ. ಸೊ ಇಲ್ಲಿ ನೆನ್ಪಿಟ್ಕೊಳ್ಳಿ, ಏನಾಗತ್ತಪ್ಪ, ಉದುರೆಲೆ ಎಲೆ ಉದುರಿರುತ್ತೆ, ಆ ಉದುರೆಲೆಯನ್ನ ಏನ್ ಮಾಡ್ತಾವೆ ಕೊಳೆತಿನಿಗಳು ಅಂದ್ರೆ ಶಿಲೀಂಧ್ರಗಳು ಏನ್ ಮಾಡ್ತವೆ, ಗೊಬ್ಬರವನ್ನಾಗಿ ಮಾಡ್ತವೆ. ಈ ಉದುರೆಲೆಯನ್ನ ತಿನ್ನೋದು ಯಾವುದಪ್ಪ? ಎರೆಹುಳು. ಎರೆಹುಳುಗಳನ್ನ ತಿನ್ನೋದು ಯಾವುದಪ್ಪ? ಪಕ್ಷಿಗಳು. ಹಾಗಾಗಿ ಕೊಳೆತಿನಿ ಆಹಾರ ಸರಪಳಿ. ಇನ್ನು ಪರಾವಲಂಬಿ ಆಹಾರ ಸರಪಳಿ. ಇಲ್ಲಿ ಪ್ರತಿ ಪೋಷಣಾ ಸ್ತರದಲ್ಲಿ ಪರಾವಲಂಬಿ ಪ್ರಾಣಿಗಳ ಮೂಲಕ ಶಕ್ತಿ ವರ್ಗಾವಣೆ ಆಗುವುದು. ಮರ. ಮರವನ್ನು ಅವಲಂಬಿಸುವುದೇ ಆದ ಹಕ್ಕಿ, ಅಂದ್ರೆ ಮರದಲ್ಲಿರುವಂತಹ ಕಾಳುಗಳು ಬೀಜ ಹಣ್ಣುಗಳನ್ನು ತಿನ್ನೋದು ಹಕ್ಕಿಗಳು. ಈ ಹಕ್ಕಿಗಳ ಮೇಲ್ಗಡೆ ಏನಿರುತ್ತಪ್ಪ? ಹೇನು ಮತ್ತು ಉಣ್ಣೆಗಳಿರುತ್ತೆ. ಅಂದ್ರೆ ಆ ಹೇನು ಮತ್ತು ಉಣ್ಣೆಗಳು ಹಕ್ಕಿಗಳಲ್ಲಿರುವಂತಹ ಸೂಕ್ಷ್ಮ ಕೀಟಗಳನ್ನು ತಿಂದು ಹಾಕುತ್ತೆ. ಇವುಗಳನ್ನು ತಿನ್ನೋದು ಯಾವುದು? ಹೇನುಗಳು ಮತ್ತು ಉಣ್ಣೆಗಳ ಮೇಲ್ಗಡೆ ಏನಿರುತ್ತೆ? ಶಿಲೀಂಧ್ರಗಳಿರುತ್ತೆ. ಸೊ ಇದು ಏನಪ್ಪ ಅಂದರೆ ಪರಾವಲಂಬಿ ಆಹಾರ ಸರಪಳಿ ಯಾವಾಗಲೂ ಕೂಡ ತಲೆ ಕೆಳಗೆ ಹಾಕಿರುತ್ತೆ. ಇದನ್ನ ಪಿರಮಿಡ್ ಅಂತಲೂ ಕೂಡ ನಾವು ಕರಿತೀವಿ. ಪಿರಮಿಡ್ನ ರೂಪದಲ್ಲಿ ಇರುತ್ತೆ, ಅದು ತಲೆ ಕೆಳಗಾಗದ ಪಿರಮಿಡ್ನ ರೂಪದಲ್ಲಿ. ಅಂದರೆ ಇಲ್ಲಿ ಉತ್ಪಾದಕ ಕಡಿಮೆ ಇರುತ್ತೆ, ಉಪಭೋಗಿಗಳು ಹೆಚ್ಚಾಗ್ತಾ ಹೋಗುತ್ತೆ. ಸೊ ಇದು ಪರಾವಲಂಬಿ ಆಹಾರ ಸರಪಳಿ. ಮರವನ್ನು ಅವಲಂಬಿಸಿದ ಹಕ್ಕಿಗಳು, ಹಕ್ಕಿಗಳನ್ನು ಅವಲಂಬಿಸಿದ ಹೇನು ಮತ್ತು ಉಣ್ಣೆಗಳು, ಹೇನು ಮತ್ತು ಉಣ್ಣೆಗಳ ಮೇಲೆ ಅವಲಂಬಿತವಾಗಿರುವುದು ಶಿಲೀಂಧ್ರಗಳು. ಆಹಾರ ಸರಪಳಿಯ ಪ್ರಯೋಜನಗಳನ್ನು ಪಟ್ಟಿ ಮಾಡಿ ಅಂತ ಕೇಳಿದ್ರೆ ಏನ್ ಬರೀಬಹುದು? ಆಹಾರ ಶಕ್ತಿಯನ್ನು ಒಂದು ಜೀವಿಯಿಂದ ಇನ್ನೊಂದು ಜೀವಿಗೆ ವರ್ಗಾಯಿಸಲು ಸಹಾಯಕ. ಆಹಾರ ಸರಪಳಿಯ ಪ್ರಯೋಜನ ಏನಪ್ಪಾ ಅಂದ್ರೆ ಶಕ್ತಿಯನ್ನು ಒಂದು ಜೀವಿಯಿಂದ ಇನ್ನೊಂದು ಜೀವಿಗೆ ವರ್ಗಾವಣೆ ಮಾಡುತ್ತೆ. ಜೈವಿಕ ಘಟಕಗಳ ಬಗ್ಗೆ ಮಾಹಿತಿ ನೀಡುತ್ತೆ. ಜೀವಿಗಳ ನಡುವಿನ ಪ್ರತಿವರ್ತನೆಯನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ಸಹಾಯ ಉಂಟು ಮಾಡುತ್ತೆ. ಮಣ್ಣಿನ ಲೋಟಗಳಿಂದ ಪರಿಸರಕ್ಕೆ ಹೇಗೆ ಹಾನಿಯಾಗುವುದು ಅಂತ ಪ್ರಶ್ನೆ ಕೇಳಿದ್ದಾರೆ. ಮಣ್ಣಿನ ಲೋಟಗಳಿಗೆ ಬಳಸುವ ಮಣ್ಣಿನಿಂದ ಮಣ್ಣಿನ ಫಲವತ್ತತೆ ನಾಶವಾಗುತ್ತೆ, ಹಾಗಾಗಿ ಪರಿಸರಕ್ಕೆ ಅದು ಹಾನಿನೇ. ಯಾಕೆ? ಬೆಳೆಯನ್ನು ಬೆಳೀಲಿಕ್ಕೆ ಆಗೋದಿಲ್ಲ. ಹೌದಾನೆ? ಆಹಾರ ಜಾಲ ಮತ್ತು ರೇಖಾನಕ್ಷೆ, ಇದು ಕೂಡ ಕೇಳುವಂತಹ ಒಂದು ಪ್ರಮುಖವಾದಂತಹ ಪ್ರಶ್ನೆ. ತುಂಬಾ ಸುಲಭವಾದ ಉತ್ತರ. ಎರಡು ಅಥವಾ ಹೆಚ್ಚು ಆಹಾರ ಸರಪಳಿಗಳ ಸಮೂಹಕ್ಕೆ ನಾವು ಆಹಾರ ಜಾಲ ಅಂತ ಕರಿತೀವಿ. ಇಲ್ಲಿ ನಾ ತೋರಿಸಿ ನೋಡಿ, ಗ್ರಾಸಸ್ ಅಂದ್ರೆ ಹುಲ್ಲು. ಹುಲ್ಲನ್ನ ಮೇಲೆ ಅವಲಂಬಿತವಾಗಿರೋದು ಯಾವ್ದಿದೆ? ಮೊಲ ಇದೆ, ಇಲಿ ಇದೆ, ಮಿಡತೆ ಇದೆ. ಮೊಲವನ್ನು ತಿನ್ನೋದು ಯಾವುದಪ್ಪ? ತೋಳ ಮತ್ತು ಹದ್ದು. ಇಲ್ಲಿ ಏನು ತಿನ್ನೋದು? ತೋಳನ್ನು ತಿನ್ನತ್ತೆ, ಗೂಬೆನೂ ತಿನ್ನತ್ತೆ. ಇನ್ನು ಮಿಡತೆ ತಿನ್ನೋದು ಯಾವುದು? ಕಪ್ಪೆ, ಪಕ್ಷಿ. ಈ ಕಪ್ಪೆ ಮತ್ತು ಪಕ್ಷಿ ತಿನ್ನೋದು ಯಾವುದು? ಹಾವು. ಹಾವು ತಿನ್ನೋದು ಯಾವುದು? ಹದ್ದು. ಮತ್ತು ಪಕ್ಷಿ ಈ ಕಪ್ಪೆಯನ್ನ ಗೂಬೆನೂ ಕೂಡ ತಿನ್ನತ್ತೆ. ಹೀಗೆ ಎರಡು ಅಥವಾ ಹೆಚ್ಚು ಆಹಾರ ಸರಪಳಿಗಳ ಸಂಬಂಧ ಅಥವಾ ಸಮೂಹವನ್ನೇ ನಾವು ಆಹಾರ ಜಾಲ ಅಂತ ಕರಿತೀವಿ. ಪರಿಸರ ವ್ಯವಸ್ಥೆಯಲ್ಲಿನ ಶಕ್ತಿಯ ಹರಿವು ಹೇಗಿರುತ್ತೆ? ಪರಿಸರ ವ್ಯವಸ್ಥೆಯಲ್ಲಿ ಶಕ್ತಿಯ ಹರಿವು ಯಾವಾಗಲೂ ಏಕಮುಖವಾಗಿರುತ್ತದೆ. ಕಾರಣ, ಸ್ವಪೋಷಕಗಳು ಸೂರ್ಯನಿಂದ ಪಡೆದ ಶಕ್ತಿಯು ಪುನಃ ಸೌರಶಕ್ತಿಗೆ ಹಿಂದಿರುಗುವುದಿಲ್ಲ. ಅದೇ ರೀತಿ ಸ್ವಪೋಷಕಗಳಿಂದ ಭಕ್ಷಕಗಳಿಗೆ ಬಂದ ಶಕ್ತಿಯು ಹಿಂದಿರುಗುವುದಿಲ್ಲ. ಇಲ್ಲಿ ಶಕ್ತಿ ಮುಂದೆ ಹೋದಂತೆ ಕಡಿಮೆಯಾಗುತ್ತಾ ಹೋಗುತ್ತದೆ. ಆಹಾರ ಸರಪಳಿಯ ಪ್ರತಿ ಪೋಷಣಾ ಸ್ತರದಲ್ಲಿ ಹೆಚ್ಚಿನ ಪ್ರಮಾಣದ ಶಕ್ತಿಯು ಶಾಖವಾಗಿ ಪರಿಸರದಲ್ಲಿ ನಷ್ಟವಾಗುತ್ತೆ. ಸೊ ಹಾಗಾಗಿ ಶಕ್ತಿಯ ಪ್ರಮಾಣ ಹೋಗ್ತಾ ಹೋಗ್ತಾ ಕಡಿಮೆಯಾಗುತ್ತೆ ಮತ್ತು ಯಾವಾಗಲೂ ಕೂಡ ಏಕಮುಖವಾಗಿರುತ್ತೆ. ಪ್ರತಿಶತ 10 ನಿಯಮ ಎಂದರೇನು ಅಂತ ಕೇಳ್ತಾರೆ. ಆಹಾರ ಸರಪಳಿಯಲ್ಲಿ ಶಕ್ತಿಯ ವರ್ಗಾವಣೆಯ ಮುಂದಿನ ಪೋಷಣ ಸ್ತರಕ್ಕೆ ಶೇಕಡ 10 ವರ್ಗಾವಣೆಯಾಗುತ್ತೆ. ಅಂದರೆ ಇಲ್ಲಿ ಕೆಳಭಾಗದಲ್ಲಿ ಅಂದರೆ ಉತ್ಪಾದಕದಲ್ಲಿ ಶಕ್ತಿಯ ಪ್ರಮಾಣ ಈಗ 1000 ಕಿಲೋ ಜೌಲ್ ಇತ್ತು ಅಂತ ಅನ್ಕೊಳ್ಳೋಣ. ಅದು ಮೇಲ್ಗಡೆ ಹೋಗ್ಬೇಕಂದ್ರೆ ಫಸ್ಟ್ ಸಸ್ಯಾಹಾರಿಗೆ ಹೋಗ್ಬೇಕು ಅಂತಂದ್ರೆ ಏನಾಗತ್ತಪ್ಪ ಅಲ್ಲಿ ಅಂತಂದ್ರೆ 10 ಮಾತ್ರ ಹೋಗುತ್ತೆ. ಅಂದ್ರೆ 10,000 ಇರೋದಿಷ್ಟಾಗುತ್ತೆ, 1,000 ಆಗುತ್ತೆ. ಅಲ್ಲಿಂದ ಮೇಲ್ಗಡೆ ಹಂತಕ್ಕೆ ಹೋಗ್ಬೇಕಾದ್ರೆ ಮಾಂಸಾಹಾರಿಗೆ ಹೋಗ್ಬೇಕಾದ್ರೆ ಏನಾಗತ್ತೆ? 10,000 1,000 ಆಯ್ತು, 1,000 ಇದ್ದು 100 ಆಯ್ತು, ಮತ್ತು ಮೇಲ್ಗಡೆ ಹೋಗ್ಬೇಕಾದ್ರೆ ಏನಾಯ್ತು? 1 ಆಯ್ತು. ಸೊ ಹೀಗೆ ಶಕ್ತಿ ಏನಾಗುತ್ತೆ? ಕಡಿಮೆ ಆಗ್ತಾ ಹೋಗುತ್ತೆ. ಎಷ್ಟಿರುತ್ತೆ? 10 ಮಾತ್ರ ವರ್ಗಾವಣೆ ಆಗತ್ತೆ. ಇದನ್ನು ನಾವೇನಂತ ಕರಿತೀವಿ? ಪ್ರತಿಶತ 10 ನಿಯಮ ಅಂತೇಳಿ ಕರೀತಾರೆ. ಓಜೋನ್ ಪದರ. ಓಜೋನ್ ಪದರ ಸ್ತರಗೋಳದಲ್ಲಿದೆ. ಇದು 15-60 ಕಿಲೋಮೀಟರ್ ವ್ಯಾಪಿಸಿದೆ. ಹೆಚ್ಚಿನ ತೀವ್ರತೆಯ ನೇರಳಾತೀತ ವಿಕಿರಣಗಳು ಕೆಲವು ಆಕ್ಸಿಜನ್ ಅಣುಗಳನ್ನು ಆಕ್ಸಿಜನ್ ಪರಮಾಣುಗಳಾಗಿ ವಿಭಜಿಸುತ್ತದೆ. ನಂತರ ಈ ಪರಮಾಣುಗಳು ಇತರ ಆಕ್ಸಿಜನ್ ಅಣುಗಳೊಂದಿಗೆ ಸೇರಿ ಓಜೋನ್ ರೂಪುಗೊಳ್ಳುತ್ತದೆ. ಓಜೋನ್ ಹೇಗೆ ರೂಪುಗೊಳ್ಳುತ್ತದೆ ಅಂತಂದ್ರೆ ನಾವು ಹೀಗೆ ಬರಬೇಕಾಗತ್ತೆ.
ಸೊ ಆಕ್ಸಿಜನ್ ಅಣುಗಳು ಮೇಲಾತೀತ ವಿಕಿರಣಗಳಿಂದ ಆಕ್ಸಿಜನ್ ಪರಮಾಣು ಆಗುತ್ತೆ. ಈ ಆಕ್ಸಿಜನ್ ಪರಮಾಣು ಅಲ್ಲಿರುವಂತಹ ಆಕ್ಸಿಜನ್ ಅಣುಗಳ ಜೊತೆಗೆ ಸೇರಿ ಓಜೋನ್ ಆಗುತ್ತೆ. ಅಂದ್ರೆ ಆಕ್ಸಿಜನ್ ಪರಮಾಣು ಅಂದ್ರೆ ಓ, ಆಕ್ಸಿಜನ್ ಅಣು ಅಂದ್ರೆ ಓ ಟು, ಓಜೋನ್ ಅಂದ್ರೆ ಓ ತ್ರೀ. ಚಿತ್ರ ತೋರಿಸಿ ನೋಡ್ರಿ, ಆಕ್ಸಿಜನ್ ಅಣು ಈ ಮೇಲಾತೀತ ವಿಕಿರಣಗಳಿಂದ ಏನಾಯ್ತು, ಆಕ್ಸಿಜನ್ ಪರಮಾಣುಗಳಾಗಿ ಎರಡು ಆಕ್ಸಿಜನ್ ಪರಮಾಣು ವಿಭಜನೆ ಆಯಿತು. ಒಂದ್ ಆ ಆಕ್ಸಿಜನ್ ಪರಮಾಣು ಆಕ್ಸಿಜನ್ ಜೊತೆ ಸೇರ್ಕೊಂಡು ಓಜೋನ್ ಆಯಿತು. ಓಜೋನ್ ಪದರದ ನಾಶದಿಂದಾಗುವ ದುಷ್ಪರಿಣಾಮಗಳು: ಚರ್ಮದ ಕ್ಯಾನ್ಸರ್, ಚರ್ಮ ಸುಟ್ಟೋಗುವುದು, ಉಸಿರಾಟದ ತೊಂದರೆ, ಡಿಎನ್ಎ ಜೀವಕೋಶಗಳ ನಾಶ, ಜಲಚರ ಹಾಗೂ ಸೂಕ್ಷ್ಮಜೀವಿಗಳಿಗೂ ಹಾನಿ, ಆಹಾರ ಹಾಗೂ ಔಷಧೀಯ ಸಸ್ಯಗಳಿಗೂ ತೊಂದರೆ, ಇನ್ನು ಭ್ರೂಣ ಹತ್ಯೆ ಉಂಟಾಗೋದು, ಆಮೇಲೆ ಆನುವಂಶೀಯ ತೊಂದರೆಗಳು ಉಂಟಾಗೋದು, ಇವೆಲ್ಲವೂ ಕೂಡ ಓಜೋನ್ ಪದರದ ನಾಶದಿಂದ ಆಗುವ ದುಷ್ಪರಿಣಾಮಗಳು. ಯಾಕಂದ್ರೆ ಅಲ್ಲಿ ಬರುವಂತಹ ಅತಿ ತೀವ್ರತೆಯ ಮೇಲಾತೀತ ಕಿರಣಗಳು ಇಷ್ಟು ಹಾನಿಯನ್ನು ಉಂಟು ಮಾಡುತ್ತೆ. ಹಾಗಾದರೆ ಈ ಓಜೋನ್ ಪದರ ನಶಿಸುವಿಕೆ ಕಾರಣ ಏನು? ಕೈಗಾರಿಕೆಗಳಿಂದ, ಮಾನವನ ಮಿತಿಮೀರಿದ ಚಟುವಟಿಕೆಗಳಿಂದ ಬಿಡುಗಡೆಯಾಗುತ್ತಿರುವ ವಿಷ ಅನಿಲಗಳಾದ ನೈಟ್ರಿಕ್ ಆಕ್ಸೈಡ್, ನೈಟ್ರಸ್ ಆಕ್ಸೈಡ್, ಕಾರ್ಬನ್ ಟೆಟ್ರಾಕ್ಲೋರೈಡ್, ಮೀಥೇನ್ ಕ್ಲೋರೋಫಾರ್ಮ್, ಮೀಥೇನ್ ಬ್ರೋಮೈಡ್, ಬ್ರೋಮೋಕ್ಲೋರೋಮೀಥೇನ್, ಮಾನವ ನಿರ್ಮಿತ ಹ್ಯಾಲೋಜನ್ಗಳಾದ ಕ್ಲೋರೋಫ್ಲೋರೋಕಾರ್ಬನ್, ಬ್ರೋಮೋಫ್ಲೋರೋಕಾರ್ಬನ್ ಇವೆಲ್ಲವೂ ಕೂಡ ಓಜೋನ್ ಪದರ ನಾಶಿಸುವಿಕೆಗೆ ಕಾರಣ. ಇನ್ನು ಎ ಸಿ, ರೆಫ್ರಿಜರೇಟರು, ಆಮೇಲೆ ಸ್ಪ್ರೇ ಕ್ಯಾನ್ಗಳು, ಕ್ಲೋರಿನ್ ಅಣುಗಳು ಇವೆಲ್ಲವೂ ಕೂಡ ಇದರಿಂದ ಓಜೋನ್ ಪದರ ನಾಶ ಆಗತ್ತೆ. ವಾತಾವರಣದಲ್ಲಿರುವ ನೇರಳಾತೀತ ಕಿರಣಗಳು ಸಿ ಎಫ್ ಸಿ ಅಂದರೆ ಕ್ಲೋರೋಫ್ಲೋರೋಕಾರ್ಬನ್ಗಳನ್ನು ವಿಘಟಿಸಿ ಕ್ಲೋರಿನ್ ಅಣುಗಳನ್ನು ಬಿಡುಗಡೆ ಮಾಡುತ್ತೆ. ಈ ಕ್ಲೋರಿನ್ ಓಜೋನನ್ನು ನಾಶಪಡಿಸುತ್ತದೆ. ಜೈವಿಕ ಸಂವರ್ಧನೆ ಎಂದರೇನು? ಟಿಡಿಟಿ, ಪಾದರಸ, ಕ್ಯಾಡ್ಮಿಯಂ ಮೊದಲಾದ ಜೈವಿಕ ವಿಘಟನೆಗೆ ಒಳಗಾಗದ ಮಾಲಿನ್ಯಕಾರಕಗಳು ಆಹಾರ ಸರಪಳಿಯನ್ನು ಸೇರಿದಾಗ ಅವುಗಳ ಸಾರತೆ ಪ್ರತಿ ಪೋಷಣಾ ಸ್ತರದಲ್ಲಿ ಹೆಚ್ಚುತ್ತಾ ಹೋಗುತ್ತದೆ. ಇದಕ್ಕೆ ಜೈವಿಕ ಸಂವರ್ಧನೆ ಎನ್ನುವರು. ವಿಷಯುಕ್ತ ರಾಸಾಯನಿಕ ಪದಾರ್ಥಗಳು ಪೋಷಣಾ ಸ್ತರದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಹೋಗುವುದಕ್ಕೆ ಜೈವಿಕ ಸಂವರ್ಧನೆ ಎನ್ನುವರು ಅಂತ ಪಡೆದ್ರು ಕೂಡ ಸಾಕು. ಇನ್ನೊಂದು ಚಿತ್ರ ತೋರಿಸಿದ್ದೀನಿ ನೋಡಿ, ವಾಟರ್ನಲ್ಲಿ ಎಷ್ಟಿದೆ, 0.00003 ಇತ್ತು. ಅದೇ ಝೂ ಪ್ಲಾಂಕ್ಟನ್ಗೆ ಅಂದರೆ ಪ್ರಾಣಿ ಪ್ರವಾಹಗಳಲ್ಲಿ ಹೋಗಬೇಕಷ್ಟು 0.04 ಆಯಿತು. ಸ್ಮಾಲ್ ಫಿಶ್ ಚಿಕ್ಕ ಮೀನಲ್ಲಿ ಹೋಗ್ಬೇಕಾದ್ರೆ 0.5 PPM ಅಂದರೆ ಪಾರ್ಟ್ಸ್ ಪರ್ ಮಿಲಿಯನ್ ಆಯಿತು. ದೊಡ್ಡ ಮೀನಿಗೆ ಹೋಗ್ಬೇಕಾದ್ರೆ 2 parts per million ಆಯಿತು. ಅದೇ ಹದ್ದಿಗೆ ಹೋಗಬೇಕಾದ್ರೆ 25 parts per million ಆಯಿತು. ಅಂದರೆ ಏನಾಗ್ತಾ ಇದೆ, ವಿಷಯುಕ್ತ ರಾಸಾಯನಿಕ ಪದಾರ್ಥಗಳ ಪ್ರಮಾಣ ಹೆಚ್ಚಾಗ್ತಾ ಹೋಗ್ತಾ ಇದೆ. ಅದೇ ಜೈವಿಕ ಸಂವರ್ಧನೆ. ಜೈವಿಕ ವಿಘಟನೆಯಾಗುವ ಮತ್ತು ಜೈವಿಕ ವಿಘಟನೆಯಾಗದ ವಸ್ತುಗಳಿಗಿರುವ ವ್ಯತ್ಯಾಸ ತಿಳಿಸಿ, ಒಂದು ಪ್ರಶ್ನೆ. ಇದು ಕೂಡ ಪ್ರಮುಖವಾಗಿರುವಂಥದ್ದು. ಜೈವಿಕ ವಿಘಟನೆಯಾಗುವ ವಸ್ತುಗಳು ಸೂಕ್ಷ್ಮಾಣುಜೀವಿಗಳಿಂದ ಕೊಳೆತು ಗೊಬ್ಬರವಾಗುತ್ತೆ. ವಿಘಟನೆಯಾಗದ ವಸ್ತುಗಳು ಸೂಕ್ಷ್ಮಾಣುಜೀವಿಗಳಿಂದ ಕೊಳೆತು ಗೊಬ್ಬರ ಆಗೋದಿಲ್ಲ. ಕಡಿಮೆ ಹಾನಿಕಾರಕ ಯಾವುದು? ವಿಘಟನೆ ಆಗುವಂಥದ್ದು. ಆಗದೇ ಇರೋದು ಹೆಚ್ಚಿನ ಹಾನಿಕಾರಕ. ವಿಘಟನೆ ಆಗೋದ್ರಿಂದ ತಾತ್ಕಾಲಿಕವಾಗಿ ಪರಿಸರ ಮಾಲಿನ್ಯವಾಗುತ್ತೆ, ಆಗದೇ ಇರೋದ್ರಿಂದ ಶಾಶ್ವತ ಪರಿಸರ ಮಾಲಿನ್ಯ ಉಂಟು ಮಾಡುತ್ತೆ. ಉದಾಹರಣೆ, ಸಸ್ಯ ಮತ್ತು ಪ್ರಾಣಿ ತ್ಯಾಜ್ಯ ಪದಾರ್ಥಗಳು ವಿಘಟನೆ ಆಗುವ ವಸ್ತುಗಳಾಗಿದ್ದರೆ ಪ್ಲಾಸ್ಟಿಕ್, ಗಾಜು, ಡಿಡಿಟಿ, ರಬ್ಬರ್ ವಿಘಟನೆಯಾಗದ ತ್ಯಾಜ್ಯ ವಸ್ತುಗಳಾಗಿದೆ. ಹೀಗೆ ನಾವು ಉತ್ತರವನ್ನು ಬಂದ್ಬಿಟ್ರೆ ನಮಗೆ ಫುಲ್ ಮಾರ್ಕ್ಸೇ ಸಿಗುತ್ತೆ. ಸ್ನೇಹಿತರೆ, ವಿಡಿಯೋವನ್ನು ನೋಡಿದಂಥ ಎಲ್ಲರಿಗೂ ಧನ್ಯವಾದಗಳು. ನಾಳಿನ ಪ್ರಚಲಿತ ಘಟನೆಯ ವಿದ್ಯಮಾನದೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿಯಾಗ್ತೀವಿ. ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು, ನಮಸ್ಕಾರ.